ಸಿನಿಮಾ ನೋಡಿ ಮದುವೆ ಆದರೆ ಹಿಂಗೆಲ್ಲ ಇರ್ಬೋದು ಅಂತ ಅನ್ನಿಸ್ತು ವಯಸ್ಸಾದ ಮೇಲೆ. ಇನ್ನೂ ಹೆಣ್ಣು ನೋಡೋಕೆ ಶುರು ಮಾಡಿಲ್ಲ. ನಾವು ಹೆಣ್ಣು ನೋಡೋಕೆ ಶುರು ಮಾಡಿದಾಗ ಯಾವುದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು, ಆಮೇಲೆ ಇನ್ನು ಮದುವೆ ಆಗಕ್ಕಿಂತ ಮುಂಚೆ ಅವಳು ಹೆಂಡತಿ ಅಂತ ಕಮಿಟ್ ಆಗಬಾರ್ದು, ಈ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಮಜವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸಿನಿಮಾ ಕೂಡ ಇಷ್ಟೇ ಮಜವಾಗಿದೆ, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ಈ ಥರ ಸಿನಿಮಾಗಳು ಥಿಯೇಟ್ರಿಗೆ ಬಂದಾಗ ನಾವು ಅದನ್ನು ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಎಂಜಾಯ್ ಮಾಡಬೇಕು. ಆ್ಯಂಡ್ ಅವಾಗ ಇನ್ನಷ್ಟು ಸಿನಿಮಾಗಳು ಈ ಥರದ್ದು ಥಿಯೇಟ್ರಲ್ಲಿ ನೋಡೋವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಮನೇಲಿ ಕುತ್ಕೊಂಡು ಇದೇ ಸಿನಿಮಾನ ಮನೇಲಿ ಕುತ್ಕೊಂಡು ನೋಡೋ ಎಕ್ಸ್ಪೀರಿಯೆನ್ಸ್ ಬೇರೆ, ಅದೇ ಇದೇ ಸಿನಿಮಾನ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋವಂಥ ಎಕ್ಸ್ಪೀರಿಯೆನ್ಸ್ ಬೇರೆ. ಸೊ ದಯವಿಟ್ಟು ಆದಷ್ಟು ಜನ ಥಿಯೇಟ್ರ್ಗಳಿಗೆ ಬನ್ನಿ, ನಿಮ್ಮ ಹತ್ತಿರದ ಥಿಯೇಟ್ರ್ಗಳಿಗೆ ಬನ್ನಿ, ಸಿನಿಮಾನ ಎಂಜಾಯ್ ಮಾಡಿ. ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಇಡೀ ಸಿನಿಮಾ ನಗ್ನಾಗ್ತಾ ಇರ್ತೀರಾ, ಖುಷಿ ಖುಷಿಯಾಗಿರ್ತೀರಾ, ಸಿನಿಮಾದಿಂದ ಹೊರಗಡೆ ಬಂದಮೇಲೂ ಕೂಡ ಖುಷಿ ಖುಷಿಯಾಗೇ ಇರ್ತೀರಾ, ಅದೇ ಒಂದು ಒಳ್ಳೆ ಫೀಲಿಂಗಲ್ಲಿ ಇರ್ತೀರಾ. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಹುಡುಗಿನೂ ಕಮಿಟ್ ಆಗಕ್ಕಿಂತ ಮುಂಚೆ ಅವ್ರಿಗೊಂದು ಡೆಸಿಗ್ನೇಷನ್ ಕೊಟ್ಕೊಳ್ಬೇಡಿ, ವೈಫು ಆದಮೇಲೆ ವೈಫು, ಅದಕ್ಕಿಂತ ಮುಂಚೆ ವೈಫ್ ಅಲ್ಲ. ಥ್ಯಾಂಕ್ ಯು.